हाय स्नेहितरे नन्न यूट्यूब चैनल गे तम्मेल्लरिगे आत्मीय स्वागत। कर्नाटक राज्य खादी मत्तु ग्रामोद्योग मंडळियल्लि एनप्प अंद्रे केलवु ग्रूप बी एनप्प अंद्रे ग्रूप सी हुद्देगळ नेमकातिगागि अधिसूचनेयन्न ओरडिसिद्दारे। ई अधिसूचनेय कंप्लीट माहिति एनप्प अंद्रे ई वीडियोदाग कोट्टीनि, अदक्कागि वीडियो स्किप् माड्लारदंग कोने तनक नोड्रि। अदे रीति नन्न वीडियोवन्न एनादरू इदे मोदलने बारिगे नोडक कुंतिद्रप्प अंतंद्रे ನಿಮಗೆ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ। ಅದೇ ರೀತಿ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಸ್ನೇಹಿತರೆ। ಇನ್ನು ಅಧಿಸೂಚನೆಯ ಬಗ್ಗೆ ನೋಡೋಣ। ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಅದಾವ ಇಲ್ಲಿ। ಏನಪ್ಪಾ ಅಂತಂದ್ರೆ ಹುದ್ದೆ ಹೆಸರಿದೆ, ಆಮೇಲೆ ವೇತನ ಶ್ರೇಣಿ ಇದೆ, ಹುದ್ದೆಗಳ ಸಂಖ್ಯೆ, ಆಮೇಲೆ ವಿದ್ಯಾರ್ಥಿ ಇದೆ। ಸ್ನೇಹಿತರೆ ವಿಡಿಯೋವನ್ನ ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಏನೇನು ಯಾವ ಹುದ್ದೆಗಳು ಇದಾವ ಅಂತಂತಂದ್ರೆ ಜಿಲ್ಲಾ ಖಾದಿ ಗ್ರಾಮೋದಯ ಅಧಿಕಾರಿಗಳು ಅಂದ್ರೆ ಡಿಸ್ಟ್ರಿಕ್ಟ್ ಖಾದಿ ಗ್ರಾಮೋದಯ ಆಫೀಸರ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದ್ರೆ ಎಫ್ಡಿಎ ಪ್ರಥಮ ದರ್ಜೆ ಸಹಾಯಕರು ಇದೆ। ಇಲ್ಲಿ ಏನಪ್ಪಾ ಅಂದ್ರೆ ಇದೆ ಇಲ್ಲಿ ಇಲ್ಲಿ ಇದೆ ಏನಿದೆ ಅಂತ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ವಿದ್ಯಾರ್ಥಿ ಏನು ಬೇಕಂತ ಇದೆ, ಆಮೇಲೆ ಹುದ್ದೆಗಳ ಸಂಖ್ಯೆ ಇದಾವೆ ಇಲ್ಲಿ। ವಿಡಿಯೋವನ್ನ ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ। ಅದೇ ರೀತಿ ತಾಂತ್ರಿಕ ಮೇಲ್ವಿಚಾರಕರು ಅಂತಿದೆ, ತಾಂತ್ರಿಕ ಮೇಲ್ವಿಚಾರಕರು ಇದೆ, ಆಮೇಲೆ ಅಸಿಸ್ಟೆಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಿದೆ ಇಲ್ಲಿದೆ। ಅದೇ ರೀತಿ ಏನಪ್ಪಾ ಅಂದ್ರೆ ವಿಡಿಯೋವನ್ನ ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ ಸ್ನೇಹಿತರೆ। ಒಟ್ಟಾರೆ ಏನಪ್ಪಾ ಅಂತಂದ್ರೆ 29 ಏನಪ್ಪಾ ಅಂದ್ರೆ ಖಾಲಿ ಹುದ್ದೆಗಳು ಇದಾವೆ ಸ್ನೇಹಿತರೆ। ಇನ್ನ ಅರ್ಜಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮುಖಾಂತರನೇ ಹಾಕಬೇಕಾಗುತ್ತೆ ಸ್ನೇಹಿತರೆ। ಅದರ ಆಫೀಸಿಯಲ್ ವೆಬ್ಸೈಟ್ ಏನಪ್ಪಾ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಕ್ ಹೊಂತತಿ। ವಿಡಿಯೋ ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ। ಆಫ್ಲೈನ್ ಗೆ ಅರ್ಜಿ ಹಾಕಕ್ಕೆ ಏನಪ್ಪಾ ಅಂದ್ರೆ ಅನುವು ಮಾಡಿ ಕೊಟ್ಟಿರೋದಿಲ್ಲ, ಅದಕ್ಕಾಗಿ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಏನಪ್ಪಾ ಅಂದ್ರೆ ಹಾಕಬೇಕು। ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಏನಪ್ಪಾ ಅಂದ್ರೆ ನವೆಂಬರ್ 23, 2021 ತನಕ ಏನಪ್ಪಾ ಅಂದ್ರೆ ನೀವು ಅರ್ಜಿ ಹಾಕಬಹುದು। ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ। ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ ಏನಪ್ಪಾ ಅಂದ್ರೆ 400 ರೂಪಾಯಿ ಇದೆ। ಆಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಯಾಟಗರಿ ಬಿಟ್ ಉಳಿದಂತ ಎಲ್ಲಾ ಅಭ್ಯರ್ಥಿಗಳಿಗಾಗಿ 800 ರೂಪಾಯಿ ಇದೆ। ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಸ್ನೇಹಿತರೆ। ಇನ್ನು ವಯೋಮಿತಿ ಬಗ್ಗೆ ನೋಡಾಮ, ವಯೋಮಿತಿ ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ ಏನಪ್ಪಾ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗಾಗಿ 35 ವರ್ಷ, 2A 2B 3A 3B ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅದೇ ರೀತಿ ಪ್ರವರ್ಗ 1 ಏನಪ್ಪಾ ಅಂದ್ರೆ ಕ್ಯಾಟಗರಿ 1 ಅವರಿಗೆ ಏನಪ್ಪಾ ಅಂದ್ರೆ 40 ವರ್ಷ ತನಕ ಏನಪ್ಪಾ ಅಂದ್ರೆ ಅರ್ಜಿ ಹಾಕಬಹುದು। ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇದಾವೆ ಸ್ನೇಹಿತರೆ, ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಲಿಸ್ಟ್ ಇದೆ ಇಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ನೀವು ವಿಡಿಯೋವನ್ನ ಏನಪ್ಪಾ ಅಂದ್ರೆ ಪಾಸ್ ಮಾಡಿ ನೋಡ್ಕೋಬಹುದು ಸ್ನೇಹಿತರೆ। ನೇಮಕಾತಿ ವಿಧಾನ ಹ್ಯಾಂಗ್ ಆಗ್ತದಪ್ಪ ಯಾರು ಏನಪ್ಪಾ ಸ್ಪರ್ಧಾತ್ಮಕ ಪರೀಕ್ಷೆ ತಗೋತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳೇನಪ್ಪಾ ಅಂತಂದ್ರೆ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ನೇಮಕಾತಿ ಏನಪ್ಪಾ ಅಂದ್ರೆ ಮಾಡ್ಕೊಳ್ತಾರೆ। ಇಲ್ಲಿ ಏನಪ್ಪಾ ಅಂದ್ರೆ ಪರೀಕ್ಷೆ ಪಠ್ಯಕ್ರಮ ಬಗ್ಗೆ ಕೊಟ್ಟಾರ ಅಂದ್ರೆ ಏನಪ್ಪಾ ಅಂದ್ರೆ SSLC ಒಳಗೆ ಕನ್ನಡ ಓದಿದ್ರಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಅಂತ ಎಕ್ಸಾಮ್ ತಗೊಳ್ಳೋದಿಲ್ಲ, ಇನ್ ಕೇಸ್ ಓದಿರ್ಲಿಲ್ಲಪ್ಪ ಅಂತಂತಂದ್ರೆ ಅವ್ರಿಗೇನಪ್ಪಾ ಅಂತಂದ್ರೆ ಇಷ್ಟು ತಗೋತಾರ, ಏನು ಕಡ್ಡಾಯ ಕನ್ನಡ ಭಾಷೆ ಅಂತ ಒಂದು ಎಕ್ಸಾಮ್ ತಗೋತಾರ, ಅದರಾಗೇನಪ್ಪಾ ಅಂದ್ರೆ ವಿಷಯದ ಸಮಗ್ರ ಅರ್ಥೈಸುವಿಕೆ, ಪದ ಪ್ರಯೋಗ, ವಿಷಯ ಸಂಕ್ಷೇಪಣೆ, ಪದಜ್ಞಾನ, ಲಘು ಪ್ರಬಂಧ, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ। ಯಾರ SSLC ಒಳಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಂತ ಓದಿರಲ್ಲ, ಕನ್ನಡ ಆಗಿ ಒಂದು ಭಾಷೆಯಾಗಿ ಓದಿರಲ್ಲ, ಅವ್ರಿಗೇನಪ್ಪಾ ಅಂದ್ರೆ ಇದು ಎಕ್ಸಾಮ್ ಇರ್ತದೆ। ಇನ್ ಕೇಸ್ SSLC ಒಳಗೆ ಕನ್ನಡ ಏನಪ್ಪಾ ಅಂದ್ರೆ ಪ್ರಥಮ ಮತ್ತು ದ್ವಿತೀಯ ಭಾಷೆ ಯಾವ್ದರ ದ್ವಿತೀಯ ಭಾಷೆ ಯಾವ್ದರ ಒಂದರ ಓದಿದ್ರಪ್ಪ ಅಂದ್ರೆ ಅವ್ರಿಗೆ ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರುವುದಿಲ್ಲ। ಇನ್ ಕೇಸ್ SSLC ಒಳಗೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕನ್ನಡ ಇತ್ತಪ್ಪ ಅಂತಂದ್ರೆ ಅವ್ರು ಇದು ಎಕ್ಸಾಮ್ ಬರಿಬೇಕಾಗ್ತದೆ। ಅದೇ ರೀತಿ ಏನಪ್ಪಾ ಅಂತಂದ್ರೆ ಏನೇನು ಮತ್ತೆ ನೆಕ್ಸ್ಟ್ ಉಳಿದಂತ ಎಲ್ಲ ಅಭ್ಯರ್ಥಿಗಳಿಗಾಗಿ ಎಕ್ಸಾಮ್ ತಗೋತಾರ, ಅದರಲ್ಲಿ ಏನಪ್ಪಾ ಅಂತಂದ್ರೆ ಏನೇನು ಸಿಲೆಬಸ್ ಇರ್ತದ ಅಂತಂದ್ರೆ ಸಾಮಾನ್ಯ ಜ್ಞಾನ ಇರ್ತದ, ಅದೇ ರೀತಿ ಖಾದಿ ಗ್ರಾಮೋದ್ಯ ಅಭಿವೃದ್ಧಿ ಏನಪ್ಪಾ ಅಂದ್ರೆ 150 ಅಂಕಗಳಿರ್ತೈತಿ। ಸಾಮಾನ್ಯ ಜ್ಞಾನ ಏನಪ್ಪಾ ಅಂದ್ರೆ 100 ಅಂಕಗಳ 90 ನಿಮಿಷ, ವಸ್ತು ನಿಮಿಷ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತೈತಿ। ಇನ್ನು ಗ್ರಾಮೋದಯ ಖಾದಿ ಅದೇ ಈಗ ಏನು ಪೋಸ್ಟ್ ಬಿಟ್ರಲ್ಲ ಆ ಏನಪ್ಪಾ ಅಂದ್ರೆ ಮಂಡಳಿಯವರ 50 ಅಂಕ ಅವ್ರ ಕೈಗೆ ಇರ್ತೈತಿ, 45 ನಿಮಿಷ ಇರ್ತೈತಿ ಪರೀಕ್ಷೆ ಅವ್ರು ತೂತಾರ। ಇನ್ನು ಇವರು ಕೂಡ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ। ಇನ್ನು ಯಾವ ಹುದ್ದೆಗಳಿಗೆ ಏನಪ್ಪಾ ಅಂತಂದ್ರೆ ಅನುಗುಣ ತಕ್ಕಂಗೆ ಏನಪ್ಪಾ ಅಂದ್ರೆ ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪಾ ಅಂತಂದ್ರೆ ಸಿಲೆಬಸ್ ಕೊಟ್ಟಾರ ಸ್ನೇಹಿತರೆ। ಇದೇನಪ್ಪಾ ಅಂತಂದ್ರೆ ಜನರಲ್ ನಾಲೆಜ್ ಏನು ಓದ್ಬೇಕಂತ ಸಿಲೆಬಸ್ ಕೊಟ್ಟಿದ್ದಾರೆ, ವಿಡಿಯೋವನ್ನೇನಾದ್ರೂ ನೀವು ಪಾಸ್ ಮಾಡಿ ನೋಡ್ಕೊಳ್ಬಹುದು। ಇದೆಲ್ಲ ಏನಪ್ಪಾ ಅಂದ್ರೆ ಸಿಲೆಬಸ್ ಸ್ನೇಹಿತರೆ, ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ। ಇನ್ನು ಅದೇ ಖಾದಿ ಗ್ರಾಮೋದಯದ ಸಿಲೆಬಸ್ ಏನು ಕೊಡ್ತಾರ 50 ಮಾರ್ಕ್ಸಿಂದು 100 ಮಾರ್ಕ್ಸಿಂದು
ಇದು 50 ಮಾರ್ಕ್ಸ್ ಇಂದ ಆಗಲೇ ಇದ್ದಿದ್ದು ಏನಪ್ಪ ಅಂತಂದ್ರೆ ಇದು 100 ಮಾರ್ಕ್ಸ್ ಇಂದ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ 100 ಮಾರ್ಕ್ಸ್ ಇಂದ ಏನಪ್ಪ ಅಂತಂದ್ರೆ ಸಿಲೆಬಸ್ ವಿಡಿಯೋ ಏನಪ್ಪ ಅಂದ್ರೆ ಪಾಸ್ ಮಾಡ್ಕೊಂಡು ನೋಡ್ರಿ ಇನ್ನು ಗ್ರೂಪ್ ಸಿ ಇದ್ದವರಿಗೆ ಏನಪ್ಪ ಅಂತಂದ್ರೆ ಸಿಲೆಬಸ್ ಇದೆ ಇದು ನೋಡಿ FDA ಟೆಕ್ನಿಕಲ್ ಸೂಪರ್ವೈಸರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಇದೆಯಲ್ಲ ಅವರಿಗಾಗಿ ಏನಪ್ಪ ಅಂದ್ರೆ ಇದು ಜನರಲ್ ನಾಲೆಜ್ ಸಿಲೆಬಸ್ 100 ಮಾರ್ಕ್ಸ್ ಇಂದ ಅದೇ ರೀತಿ ಖಾದಿ ಗ್ರಾಮೋದಯ 50 ಮಾರ್ಕ್ಸ್ ಅಂತ ಹೋಗ್ತಾರಲ್ಲ ಖಾದಿ ಗ್ರಾಮೋದಯ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದು 50 ಮಾರ್ಕ್ಸ್ ಹೋಗ್ತದಲ್ಲ ಇಲ್ಲಿ ಸಿಲೆಬಸ್ ಇದೆ ಅದರದ ವಿಡಿಯೋ ಏನಪ್ಪ ಅಂದ್ರೆ ಪಾಸ್ ಮಾಡಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಇನ್ ಕೇಸ್ ಜಾತಿ ಮೀಸಲಾತಿ ಕೊರ್ತಿದ್ರಪ್ಪ ಅಂದ್ರೆ ಅವ್ರ ಕಡೆ ಸರ್ಟಿಫಿಕೇಟ್ ಸಿಗಬೇಕು ಏನಾದ್ರು ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಏನೇ ರಿಸರ್ವೇಷನ್ ಕೊರ್ತಿದ್ರೆ ಏನಪ್ಪ ಅಂದ್ರೆ ಅದರದ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು ಇನ್ನ ಉದ್ಯಯ ವರ್ಗೀಕರಣ ಇದೆ ಸ್ನೇಹಿತರೆ ಯಾ ಯಾ ಕ್ಯಾಟಗರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಉದ್ಯೋಗಗಳು ಎಷ್ಟೆಷ್ಟು ಉದ್ಯೋಗಗಳು ಇದಾವೆ ಅಂತ ವರ್ಗೀಕರಣ ಕೊಟ್ಟಾರ ವಿಡಿಯೋ ಏನಪ್ಪ ಅಂದ್ರೆ ನೀವು ಪಾಸ್ ಮಾಡಿ ನೋಡ್ಕೋಬೇಕು ಇಲ್ಲಿ ವರ್ಗೀಕರಣ ಇದೆ ಯಾ ಯಾ ಕ್ಯಾಟಗರಿಗೆ ಅಂತ ಇನ್ನೂ ಬಹಳಷ್ಟು ಹಿಂಗಿದೆ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಇದು ಇದಿಷ್ಟೇನಪ್ಪ ಅಂತಂದ್ರೆ ಅಧಿಸೂಚನೆ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಇದರದ ಅಫೀಷಿಯಲ್ ನೋಟಿಫಿಕೇಶನ್ ಇದೇನೇ ಇದೆಯಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಇನ್ನೊಮ್ಮೆ ಏನಪ್ಪ ಅಂದ್ರೆ ಇನ್ ಡಿಟೇಲ್ಡ್ ಏನಪ್ಪ ಅಂತಂದ್ರೆ ನೋಡ್ರಿ ನಿಮ್ದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಎಲ್ಲಾ ನೋಡ್ಕೊಳ್ರಿ ಅದೇ ರೀತಿ ಅರ್ಜಿ ನಿಮಗೆ ಹಾಕಬೇಕು ಎಲ್ಲಾ ಅರ್ಜಿ ಇದೆ ಎಲಿಜಿಬಿಲಿಟಿ ನೀವು ಇರಿ ಅಂತ ಅಂದ್ಮೇಲೆ ಅರ್ಜಿ ಹಾಕಬೇಕು ಅಂತ ನೀವು ಅನ್ಕೊಂಡ್ರೆ ಆ ಅರ್ಜಿದು ಏನು ಹಾಕಬೇಕು ಅಂತ ಅನ್ಕೊಂಡಿರ್ತಾರೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಅರ್ಜಿ ಹಾಕಕ್ಕೆ ನಮೂನೆಗೆ ಏನಪ್ಪ ಅಂದ್ರೆ ಓಪನ್ ಆಗ್ತದೆ ಜಸ್ಟ್ ನಿಮ್ಗೆ ಫಿಲ್ ಮಾಡಿ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಇದಿಷ್ಟು ಏನಪ್ಪ ಅಂದ್ರೆ ಇವತ್ತಿನ ಏನಪ್ಪ ಅಂದ್ರೆ ಒಂದು ಉದ್ಯ ಮಾಹಿತಿ ಆಗಿತ್ತು ನನ್ನ ವಿಡಿಯೋವನ್ನ ಏನಪ್ಪ ಅಂದ್ರೆ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡಿದಂತ ಎಲ್ಲರಿಗೇನಪ್ಪ ಅಂತಂದ್ರೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.